ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಒಂಟಿ ಮಿಷನ್ ಲೆಟ್ರನ್ನು ಡೌನ್ಲೋಡ್ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ನಾನು ಕೂಡ ಮಾರ್ನಿಂಗಿಂದ ನೋಡಿದೆ. ಸೊ ಒಂದಷ್ಟು ಏನಂದರೆ, ನಿಮಗೆ ಗೈಡ್ಲೈನ್ಸನ್ನು ಹೇಳ್ಬೋದು ಅಥವಾ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಹೇಳ್ಬೋದು. ಏನಂದರೆ, ನಿಮಗೆ ಇಂಟಿಮಿಷನ್ ಲೆಟ್ರನ್ನು ತೊಗೊಂಡು ಹೋಗಬೇಕು, ಕಂಪಲ್ಸರಿ ಇದೆ, ಓಕೆ. ಸೊ ಅದು ಡೌನ್ಲೋಡ್ ಆಗ್ತಾಯಿಲ್ಲ ಅಂದಮೇಲೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ಮು, ಅದು ಬೋರ್ಡದ ಪ್ರಾಬ್ಲಮ್ ಇರುತ್ತೆ. ಸೊ ಅದು ಕೂಡ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಬೋರ್ಡ್ನವ್ರಿಗೆ. ಸೊ ನೀವು ಹಂಗಂತೇಳಿ ಬಿಡೋಕೆ ಹೋಗಬೇಡಿ. ಇಂಟಿಮಿಷನ್ ಲೆಟ್ರ್ ಡೌನ್ಲೋಡ್ ಆಗಲಿಲ್ಲ ಅದಕ್ಕೆ ನಾವು ಹೋಗಿಲ್ಲ ಅಂತ ಬಿಡಬೇಡಿ. ನಿಮ್ಮ ಡೇಟ್ ಯಾವಾಗಿದೆ? ನಾಳೆಗೆ ಇದ್ದರೆ ಸೊ ಡೆಫಿನೆಟಾಗಿ ನಿಮ್ಗೆ ಯಾವ ಟೈಮಿಂಗ್ ಇದೆ ನಾವು ನೋಡಿಕೊಂಡು, ರ್ಯಾಂಕ್ ನಂಬರ್ ನೋಡಿಕೊಂಡು, ಯಾವ ಟೈಮಿಗಿದೆ ನೋಡಿಕೊಂಡು ನೀವು ಏನು ಮಾಡಬೇಕಂತಂದರೆ ಅಟೆಂಡ್ ಆಗಬೇಕು. ಅಲ್ಲಿ ಹೇಳಬೇಕು ಕ್ಲಿಯರಾಗಿ, ಇಂಟಿಮೇಷನ್ ಲೆಟ್ರ್ ಕೊಡಪ್ಪ ಅಂತ ಕೇಳಿದಾಗ. ಸೊ ಇಲ್ಲ, ನಾವು ನೈಟ್ ತನಕರು ಟ್ರೈ ಮಾಡಿದ್ದೀವಿ. ಸೊ ಅದು ಇಂಟಿಮೇಷನ್ ಲೆಟ್ರ್ ಕೂಡ ಡೌನ್ಲೋಡ್ ಆಗ್ತಾಯಿಲ್ಲ, ಅಲ್ಲ ಸರ್ವರ್ ಪ್ರಾಬ್ಲಮ್ ಬರ್ತಾಯಿದೆ. ಬೇಕಾದ್ರೆ ನೀವು ಮೊಬೈಲಲ್ಲೇ ಕೂಡ ತೋರಿಸ್ಬೋದು ಅದನ್ನು. ಸೊ ತೋರಿಸಿದಾಗ ಅವರು ಏನು ಮಾಡ್ತಾರೆ ಅಂದರೆ, ಅವರೇ ಒಂದು ಪ್ರಿಂಟನ್ನು ತೆಗೆದುಕೊಡ್ಬೋದು ನಿಮಗೆ, ಇಲ್ಲಾಂದರೆ ಆಯಿತು ಅಂತ ಹೇಳಿ ಅವರು ಕ್ರಾಸ್ ವೆರಿಫೈ ಮಾಡ್ಬೋದು. ನಿಮ್ಮ ರ್ಯಾಂಕ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು, ನೀವು ರೈಟ್ ಪರ್ಸನ್ ಇದಿರಿಲ್ಲ ಅಂತ ಅವರು ತಮ್ಮ ಕಂಪ್ಯೂಟರಲ್ಲಿ ಚೆಕ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ಅವರು ಕಳಿಸ್ಕೊಡ್ತಾರೆ. ರಿಜೆಕ್ಟ್ ಮಾಡಿ ಕಳಿಸೋದಿಲ್ಲ, ಯಾಕಂತಂದರೆ ಇದು ಅವ್ರದ್ದು ಪ್ರಾಬ್ಲಮ್ ಇರಬೇಕಾದ್ರೆ, ಇನ್ ಕೇಸ್ ಆಫ್ ನಮ್ಮ ಪ್ರಾಬ್ಲಮ್ ಇದ್ದಿದ್ದರೆ ನಮಗೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಅವ್ರ ಪ್ರಾಬ್ಲಮ್ ಇರೋದರಿಂದ ಅವರು ಸಾಲ್ಯೂಷನನ್ನು ಅವರೇ ಹುಡುಕಿ ಕೊಡ್ತಾರೆ. ಸೊ ಧಾರಾಳವಾಗಿ ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಇಂಟಿಮೇಷನ್ ಲೆಟ್ರ್ ಎರರ್ ಅಂತ ಬರ್ತಾಯಿದ್ರೆ ನೀವು ನಾಳೆಗೆ ಕೌನ್ಸಿಲಿಂಗ್ ಹೋಗಿ ರಿಪೋರ್ಟ್ ಮಾಡಿ ಮತ್ತೆ ಮಾಡಿ ಅಂತಂದರೆ ಅವರಿಗೆ ರಿಯಲೈಸ್ ಮಾಡಿಸಿ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೋಬೋದು.